ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರೀ ಮುಕುಂದ ಕಿಚನ್ನಲ್ಲಿ ನಾನು ಮಾಡಿ ತೋರಿಸ್ತಿರೋಂಥ ಅಡುಗೆ ಜೀಗುಜ್ಜ ಫ್ರೈ ಅಥವಾ ಬ್ರೆಡ್ ಫ್ರೂಟ್ ಫ್ರೈ. ಮೊದಲಿಗೆ ಕಟ್ ಮಾಡಿಟ್ಟಿರೋಂಥ ಗುಜ್ಜಕ್ಕೆ ಇಂಗಿನ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಹಿಂಗೆ ಜಾಸ್ತಿನೇ ಹಾಕಿ, ಹಳದಿ ಪೌಡ್ರು, ಜೀರಾ ಪುಡಿ, ಖಾರ ಪುಡಿ, ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋದಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರು ಆಗುತ್ತೆ. ಧನಿಯಾ ಪೌಡ್ರು ಸ್ವಲ್ಪವೇ ಸ್ವಲ್ಪ ಹಾಕಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಎಲ್ಲ ಕಡೆ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಿದ್ರೆ ಸ್ವಲ್ಪ ಒಂದು ಸ್ಪೂನಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಿದರೆ ತುಂಬ ನೀರು ಬಿಟ್ಕೊಂಡ್ಬಿಡುತ್ತೆ, ಡೀಪ್ ಫ್ರೈ ಮಾಡಲಿಕ್ಕಾಗೋದಿಲ್ಲ. ಮಿಕ್ಸ್ ಮಾಡಿ ಒನ್ ಅವರ್ ನೆನಿಲಿಕ್ಕಿಡಿ. ನೆನ ನಂತರ ಮತ್ತೆ ಇದನ್ನ ತೆಗೆದು ಫ್ರೈ ಮಾಡಬೇಕು. ಎಣ್ಣೆ ಕಾಯ್ಲಿಕ್ಕಿಟ್ಟಿದ್ದೀವಿ. ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕು. ದಪ್ಪ ಬೇಕಿದ್ರೆ ದಪ್ಪವಾಗೂ ಕಟ್ ಮಾಡ್ಕೊಳ್ಳಿ. ತುಂಬ ದಪ್ಪ ಬೇಡ, ತುಂಬ ತೆಳುಗೂ ಇರೋದು ಬೇಡ, ಚೆನ್ನಾಗಿರುತ್ತೆ. ಸ್ವಲ್ಪ ಉರಿ ಕಡಿಮೆ ಇಟ್ಟು ನಿಧಾನವಾಗಿ ಬೇಯಿಸ್ಕೊಳ್ಳಿ. ತುಂಬ ಗರ್ಗರಿಯಾಗಿ ಮಾಡೋದು ಬೇಡ, ಚೆನ್ನಾಗಿರಲ್ಲ ಅಷ್ಟು. ಈಗ ಆಗಿದೆ, ಒಂದು ಪ್ಲೇಟಿಗೆ ತಕ್ಕೊಳ್ಳಿ. ಗುಜ್ಜ ಫ್ರೈ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿರುವಾಗಲೇ ತಿನ್ನಿ, ಚೆನ್ನಾಗಿರುತ್ತೆ. ನಾನು ಮಾಡಿರೋ ಅಡುಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.